ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಇಲ್ಲಿ ಮಹಿಳೆಯರಿಗೆ, ಓಕೆನಾ, ಸೊ ಪ್ರತಿಯೊಬ್ಬರು ಮಹಿಳೆಯರಿಗೂ ಕೂಡ ಈ ಒಂದು ಯೋಜನೆಯಡಿ 32,000 ರೂಪಾಯಿಯನ್ನ ಪಡಿಬಹುದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಯೋಜನೆ. ಸೊ ಹಾಗಾದ್ರೆ ಎಲ್ಲರೂ ಪಡಿಬಹುದಾ, ಯಾವ ರೀತಿಯಾಗಿ ಪಡಿಬಹುದು, 32,000 ರೂಪಾಯಿ ಉಚಿತವಾಗಿ ಕೊಟ್ಬಿಡ್ತಾರ ಅಂತ ಹೇಳಿ ನೀವು ಕೇಳೋದಾದ್ರೆ, ಇವತ್ತಿನ ವಿಡಿಯೋನ ನೀವು ಸಂಪೂರ್ಣವಾಗಿ ವೀಕ್ಷಿಸಿದ್ರೆ ಮಾತ್ರ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ, ಓಕೆನಾ. ಸೊ ಹಾಗಾದ್ರೆ ನೀವು ಈ ಒಂದು ಹಣನ ಪಡಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕ್ಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಹಾಗೆ ಎಲ್ಲಿ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದೀರಾ, ಅನಿತಾ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಬಗ್ಗೆ ಕೂಡ ವಿಡಿಯೋನ ಮಾಡಿ. ಫಾರ್ ಎಕ್ಸಾಂಪಲ್, ನಾವು ಈಗ ಆರ್ ಡಿ ಎಲ್ಲ ಕಟ್ತೀವಿ ಅಲ್ವಾ, ಒಂದು ತಿಂಗಳಿಗೆ 5,000 ಕಟ್ತೀವಿ ಅಥವಾ 2,000 ಕಟ್ತೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಅಮೌಂಟ್ ಸಿಗತ್ತೆ ಕೊನೆಯಲ್ಲಿ ಅಂತ ಹೇಳಿದ್ರೆ, ತುಂಬಾ ಲಾಂಗ್ ಇಯರ್ಸ್ ಬೇಡ, ಸೊ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಅಂದ್ರೆ ಒಂದ್ 2 ವರ್ಷಕ್ಕೆ ಅಥವಾ 5 ವರ್ಷಕ್ಕೆ ನಮ್ಗೆ ಮತ್ತೆ ನಮ್ಮ ಒಂದು ಅಮೌಂಟ್ ರಿಟರ್ನ್ ಆಗ್ಬೇಕು. ಸೊ ಆ ರೀತಿ ನಮ್ಗೆ ಒಳ್ಳೆ ಒಳ್ಳೆ ಯೋಜನೆಗಳಿದ್ರೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಅಂಡ್ ನಾನು ಯಾವುದೇ ವಿಡಿಯೋ ಮಾಡಿದ್ರು ಅಷ್ಟೇನೆ, ಬಟ್ ಕಮೆಂಟ್ ಮಾತ್ರ ಜಾಸ್ತಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರ್ತಾ ಇರತ್ತೆ. ಅನಿತಾ, ನಮ್ ಗೃಹಲಕ್ಷ್ಮಿ 8ನೇ ಕಂತ್ ಬಂದಿಲ್ಲ, 7ನೇ ಕಂತ್ ಬಂದಿಲ್ಲ ಅಂತ ಹೇಳಿ ಕೇಳ್ತೀರಾ. ಸೊ ನಿಮ್ಮ ಡೌಟ್ ಗಳಿಗೂ ಕೂಡ ಇವತ್ತಿನ ವಿಡಿಯೋ ಎಂಡಿಂಗ್ ನಲ್ಲಿ ಉತ್ತರನ ಕೊಡ್ತೀನಿ, ಓಕೆನಾ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅನಿತಾ ಶಮನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ 32,000 ರೂಪಾಯಿ ಸಿಗತ್ತೆ ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಯೋಜನೆ ಹೆಸರು ಬಂದು ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಂತ ಹೇಳ್ಬಿಟ್ಟು, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯೋಜನೆಯಡಿ ಎಲ್ಲಾ ಮಹಿಳೆಯರು ಕೂಡ ಅರ್ಜಿಯನ್ನ ಹಾಕ್ಬಹುದು. ಹಾಗೆ ಅರ್ಜಿಯನ್ನ ಹಾಕಿದ ಎಲ್ಲಾ ಮಹಿಳೆಯರಿಗೂ ಕೂಡ 32,044 ರೂಪಾಯಿ ಸಿಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮೋದಿಜಿ ಅವರು ಹೇಳಿರುವಂತದ್ದು. ಸೊ ಹಾಗಾದ್ರೆ ಎಲ್ಲಿಗೆ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿ ನೀವು ಕೇಳೋದಾದ್ರೆ, ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಖಾತೆಯನ್ನ ನೀವು ತೆರಿಬೇಕಾಗತ್ತೆ, ಓಕೆನಾ. ಸೊ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಂತ ಹೇಳ್ಬಿಟ್ಟು. ಆದ್ರೆ 32,000 ರೂಪಾಯಿ ನಿಮ್ಗೆ ಉಚಿತ ಹಣ ಅಂತ ಏನಲ್ಲ, ಇದು ನಿಮ್ಗೆ ಬಡ್ಡಿ ಅಂತ ಹೇಳಿ ಕೊಡ್ತಾರೆ. ಸೊ ಅದಕ್ಕೂ ಮುಂಚೆ ನೀವ್ ಏನ್ ಮಾಡ್ಬೇಕು ಅಂತ, ನಿಮ್ಮ 2 ಲಕ್ಷ ರೂಪಾಯಿಯನ್ನ ನೀವು ಆ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಯೋಜನೆಯಡಿ ಇಟ್ಟಿರ್ಬೇಕು, ಓಕೆನಾ. ಸೊ 2 ಲಕ್ಷ ರೂಪಾಯಿನ ನೀವು ಇಟ್ಟಿದ್ರೆ ಮಾತ್ರ, ಅಂದ್ರೆ ಒಂದೇ ಸತಿ ಅಮೌಂಟ್ ನ ನೀವು ಹೋಗಿ ಇಟ್ಟು ಬರ್ಬೇಕು, ಅದನ್ನ ನಿಮ್ಗೆ 2 ವರ್ಷ ಆದ ನಂತರ ನಿಮ್ಗೆ 32,000 ರೂಪಾಯಿ ಅದಕ್ಕೆ ಸೇರಿಸಿ ಕೊಡ್ತೀವಿ. ಅಂದ್ರೆ 2,32,044 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಗೀಗ ಅನ್ನಿಸ್ಬೋದು, ಏನಂತ 2 ಲಕ್ಷ ರೂಪಾಯಿ ನಮ್ಮ ಹತ್ರನೇ ಇಸ್ಕೊಂಡು ಕೊಡ್ತಾರ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸರ್ಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಮೋದಿಜಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಇದರಿಂದ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗತ್ತೆ. ಯಾಕಂದ್ರೆ ನಮ್ಮ ಹತ್ರ ಏನಾದ್ರೂ ಸ್ವಲ್ಪ ದುಡ್ಡು ಇದೆ, ಅದನ್ನ ನಾವು ಬೀರಲ್ಲಿ ಇಟ್ಕೊಳ್ಳೋಣ ಅಥವಾ ಇನ್ನೆಲ್ಲೋ ಒಂದು ಪಾಕೆಟ್ ನಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಅದು ಬೆಳೆಯೋದಿಲ್ಲ ದುಡ್ಡು. ಸೊ ಹೆಣ್ಮಕ್ಳೇನೆ, ನೀವೇನೋ ಒಂದು ಸ್ವಲ್ಪ ಕಷ್ಟಪಟ್ಟು ದುಡ್ಮೆ ಮಾಡಿರ್ತೀರಾ, ಸೊ ಅದನ್ನ ತೆಗ್ಬಿಟ್ಟು ನಿಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಅದು ದುಡ್ಡು ಬೆಳೆಯೋದಿಲ್ಲ. ಸೊ ಈ ರೀತಿಯಾಗಿ ಪೋಸ್ಟ್ ಆಫೀಸ್ ನಲ್ಲಿ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಡಿ ಬಂದ್ಬಿಟ್ಟು ನೀವು 2 ಲಕ್ಷ ಡೆಪಾಸಿಟ್ ಮಾಡಿ ಹೋದ್ರಿ ಅಂತ ಹೇಳಿದ್ರೆ, ಕೇವಲ 2 ವರ್ಷಕ್ಕೆ ನಿಮ್ಗೆ 32,000 ರೂಪಾಯಿಯನ್ನ ಸೇರಿಸಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು. ಸೊ ನಿಮ್ಗೆ ಈಗ ಅನ್ನಿಸ್ಬೋದು, ಯಾಕೆ ನಾವ್ 2 ಲಕ್ಷ ತಗೊಂಡೋಗ್ಬಿಟ್ಟು ಪೋಸ್ಟ್ ಆಫೀಸ್ ಅಲ್ಲಿ ಇಟ್ಟು 2 ವರ್ಷದವರೆಗೂ ಕಾಯ್ಬೇಕು, ನಮ್ಮನೆ ಪಕ್ಕ ಅಥವಾ ನೆಂಟರು ಯಾರೋ ಗೊತ್ತಿರೋರು ನಮ್ಗೆ ಬಡ್ಡಿ ಜಾಸ್ತಿನೇ ಕೊಡ್ತೀವಿ ಸೊ ಕೊಡಿ ಅಂತ ಹೇಳ್ತಾರೆ, ಅಲ್ಲೇ ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು, ಹೌದಾ. ಸೊ ಅದಕ್ಕೂ ಕೂಡ ಇಲ್ಲಿ ಉತ್ತರನ ಕೊಡ್ತೀವಿ. ನೀವೇನಾದ್ರೂ ಬೇರೊಬ್ಬರಿಗೆ ಸಾಲವನ್ನು ಕೊಟ್ಟು ತುಂಬಾ ಬಡ್ಡಿ ಸಿಗತ್ತೆ ಅಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ, ಕೆಲವೊಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ದುಡ್ಡಿಗೆ ನಮ್ಗೆನೆ ಗ್ಯಾರಂಟಿ ಇರೋದಿಲ್ಲ. ಸೊ ಇವತ್ತಿನ ಕಾಲದಲ್ಲಿ ಅಂತೂ ದುಡ್ಡು ಇಸ್ಕೊಂಡವರು ಬಡ್ಡಿ ಏನೋ ಕರೆಕ್ಟ್ ಆಗಿ ಕೊಡ್ತಾ ಇರ್ತಾರೆ, ಅಸ್ಲು ಕೊಡುವಷ್ಟರಲ್ಲಿ, ಸೊ ಇನ್ನೇನೋ ಮೋಸ ಮಾಡೋದಾಗಿರ್ಬೋದು ಅಥವಾ ದುಡ್ಡನ್ನೇ ಕೊಡದೆ ಓಡೋಗೋದಾಗಿರ್ಬೋದು. ಸೊ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಸೊ ಆ ರೀತಿ ನೀವು ನಿಮ್ಮ ದುಡ್ಡನ್ನ ಕಳ್ಕೊಳ್ಳೋದ್ರ ಬದಲಾಗಿ, ಸೊ ಈ ರೀತಿ ಮಹಿಳಾ ಸಮ್ಮಾನ್ ಯೋಜನೆ ಅಡಿ ನೀವು 2 ಲಕ್ಷ ಕಟ್ಟೋದ್ರೆ ಬರೀ 2 ವರ್ಷ, ನಿಮ್ಗೆ ಗೊತ್ತಾಗೋದಿಲ್ಲ, 2 ವರ್ಷ ಬೇಗ ಬಂದ್ಬಿಡತ್ತೆ. ಸೊ 2 ವರ್ಷ ಆದ ತಕ್ಷಣ 2,32,000 ರೂಪಾಯಿ ಸಿಗತ್ತಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಮೋದಿಜಿ ಅವರು ತಿಳಿಸಿರುವಂತದ್ದು, ಓಕೆನಾ. ಸೊ ಈ ರೀತಿಯಾಗಿ ಯಾವುದೇ ಮಹಿಳೆಯರು ಕೂಡ ಇದಕ್ಕೆ 2 ಲಕ್ಷನ ಡೆಪಾಸಿಟ್ ಮಾಡ್ಬಿಟ್ಟು ಈ ರೀತಿ 32,000 ರೂಪಾಯಿ ನೀವು ತಗೋಬಹುದು. ಅಂಡ್ ನಿಮ್ಗೆ 18 ವರ್ಷದ ಮೇಲ್ಪಟ್ಟಿರ್ಬೇಕು ಅಷ್ಟೇನೆ, ಓಕೆನಾ. ಸೊ 18 ವರ್ಷದ ಮೇಲಿದ್ದೀರಾ ಅಂದ್ರೆ ನೀವು ಎಷ್ಟೇ ಏಜ್ ಜಾಸ್ತಿ ಆಗಿರ್ಲಿ ಅವರೆಲ್ಲರೂ ಕೂಡ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಅಂಡ್ ಇದಕ್ಕೆ ಲಾಸ್ಟ್ ಡೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ, ಇದು ಸ್ಟಾರ್ಟ್ ಆಗಿದ್ದಂಥದ್ದು 2023ನೇ ಇಸ್ವಿನಲ್ಲಿ, ಓಕೆನಾ. ಸೊ ಅಂದ್ರೆ ಕಳೆದ ವರ್ಷ, ಈಗ 2024 ಅಲ್ವಾ,
ಕೇವಲ 2 ವರ್ಷ ಮಾತ್ರ ಟೈಮ್ ಅನ್ನ ಕೊಟ್ಟಿರೋದು ಈ ಯೋಜನೆಗೆ ಹಣವನ್ನ ಡೆಪಾಸಿಟ್ ಮಾಡ್ಲಿಕ್ಕೆ. ಅಂದ್ರೆ 2023ನೇ ಇಸ್ವಿಯಿಂದ 2025ನೇ ಇಸ್ವಿ, ಸೊ ಮುಂದಿನ ವರ್ಷದವರೆಗೂ ಕೂಡ ಟೈಮ್ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು, ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು 2 ಲಕ್ಷನ ಇಟ್ಬಿಟ್ಟು, ಸೊ ಈ ರೀತಿಯಾಗಿ 2 ವರ್ಷ ಕಳೆದ್ಮೇಲೆ 32,000 ರೂಪಾಯಿ ನೀವು ಆರಾಮಸೆಯಾಗಿ ತಗೋಬಹುದು. 32,000 ರೂಪಾಯಿ ಏನ್ ಕಡಿಮೆ ದುಡ್ಡಲ್ಲ. ಸೊ ನಮ್ಮ ಹತ್ರ ಏನ್ ಇಟ್ಕೊಂತೀವಿ ಅಂತ ಹೇಳಿದ್ರೆ ಆ ದುಡ್ಡು ದುಡ್ಡಿಗೆ ದುಡ್ಡು ಬೆಳೆಯೋದಿಲ್ಲ. ಸೊ ಈ ರೀತಿ ಡೆಪಾಸಿಟ್ ಮಾಡಿದ್ರೆ ಖಂಡಿತ ಬೆಳೆಯುತ್ತೆ. ಸೊ ಈಗ ನಿಮ್ಗೆ ಇನ್ನೊಂದು ಕ್ವಶನ್ ಬರ್ಬೋದು, ಅನಿತ 2 ಲಕ್ಷ ರೂಪಾಯಿ ಇಟ್ಬೇಕಾ? ನಮ್ಮ ಹತ್ರ 50,000 ಇದೆ ಅಷ್ಟೇನೆ, 1 ಲಕ್ಷ ಇದೆ ಅಷ್ಟೇನೆ. ಸೊ ನಾವು ಕೂಡ ಆ ರೀತಿ ಹೋಗಿ ಡೆಪಾಸಿಟ್ ಮಾಡಿ ಬಂದ್ರೆ ನಮಗೂ ಕೂಡ ಏನಾದ್ರೂ ಹೆಚ್ಚು ಹಣವನ್ನ ಸೇರಿಸಿ ಕೊಡ್ತಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಮಿನಿಮಮ್ ಈ ಒಂದು ಯೋಜನೆ ಅಡಿಗೆ ಹಣವನ್ನ ಡೆಪಾಸಿಟ್ ಮಾಡ್ಲಿಕ್ಕೆ ಕೇವಲ 1,000 ಕೂಡ ನೀವು ಇಡಬಹುದು. ನಿಮ್ಮ ಹತ್ರ ಬರೀ 1,000 ಇದೆ, 2,000 ಇದೆ, 5,000 ಇದೆ, 10,000 ಇದೆ, ಎಷ್ಟಾದ್ರೂ ಹೋಗಿ ಇಟ್ ಬರ್ಬೋದು. ಒಂದೇ ಸಲ ಇಡ್ಬೇಕು, ಪ್ರತಿ ತಿಂಗಳೆಲ್ಲ ಹೋಗೋ ಆಗಿಲ್ಲ. ಈ ಯೋಜನೆ ಅಡಿ ನೀವು ಖಾತೆ ತೆರೆದಾಗ ನಿಮ್ಗೆ ಒಂದು ಬಾಂಡ್ ರೀತಿನಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಬಡ್ಡಿನೂ ಸೇರ್ಸೆ ಕೊಟ್ಟಿರ್ತಾರೆ. 2 ವರ್ಷ ಆದ್ಮೇಲೆ ಇಷ್ಟು ಬಡ್ಡಿ ಬರುತ್ತೆ, ನೀವು ಬಂದು ತಗೊಂಡೋಗಿ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ನೀವು ಎಷ್ಟಿರುತ್ತೋ ಅಷ್ಟು ಒಟ್ಟಿಗೆನೆ ಒಂದೇ ಸತಿ ಹೋಗಿ ಡೆಪಾಸಿಟ್ ಮಾಡ್ಬೇಕಾಗತ್ತೆ. ನಮ್ಮ ಹತ್ರ 50,000 ಇದೆ ಅಂದ್ರೆ 50,000 ಇಟ್ ಬರ್ಬೋದು, 1 ಲಕ್ಷ ಇದೆ 1 ಲಕ್ಷ ಇಟ್ ಬರ್ಬೋದು. ಸೊ 1 ಲಕ್ಷ ಏನಾದ್ರೂ ನೀವು ಇಟ್ರಿ ಅಂತ ಹೇಳಿದ್ರೆ ನಿಮ್ಗೆ 2 ವರ್ಷ ಆದ್ಮೇಲೆ 1,16,000 ರೂಪಾಯಿ ಬರುತ್ತೆ, ಓಕೆನಾ? ಸೊ ಆ ರೀತಿನಲ್ಲಿ ಅಟ್ಲೀಸ್ಟ್ ನೀವು 1 ಲಕ್ಷದಿಂದ 2 ಲಕ್ಷ ಇಟ್ರೆ ನಿಮ್ಗೆ ಈ ರೀತಿ 16,000 32,000 ಈ ರೀತಿ ಸಿಗತ್ತೆ. ಸೊ ಇಲ್ಲ ತುಂಬಾ ಕಡಿಮೆ ಇಡ್ತೀವಿ ಅಂದ್ರೆ ನಿಮ್ಗೆ ಸ್ವಲ್ಪ ಕಡಿಮೆ 5,000 10,000 ಈ ರೀತಿಯಾಗಿ ಎಕ್ಸ್ಟ್ರಾ ಅಮೌಂಟ್ ಸಿಗತ್ತೆ 2 ವರ್ಷ ಆದ್ಮೇಲೆ, ಓಕೆನಾ? ಸೊ ಇದಕ್ಕೆ ಹೇಳುವಂತದ್ದು ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಸಾಕಷ್ಟು ಜನಗಳಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಯೋಜನೆಯ ಲಾಭವನ್ನ ನೀವು ಪಡ್ಕೋಬಹುದು. ಇದಕ್ಕಿಂತ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ವಿಚಾರಿಸಿ. ಅಂದ್ರೆ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಒಂದು ಯೋಜನೆಯಡಿ ನಾವು ಖಾತೆ ತೆರಿಬೇಕು ಅಂತ ಹೇಳಿದ್ರೆ ಅವರು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ, ಓಕೆನಾ? ಅಂಡ್ ಬೇರೆ ಬೇರೆ ಬ್ಯಾಂಕ್ ಗಳಲ್ಲೂ ಕೂಡ ನೀವು ಇಡಬಹುದು, ಅಂದ್ರೆ ಗವರ್ನಮೆಂಟ್ ಬ್ಯಾಂಕ್ ಗಳಲ್ಲಿ. ಬಟ್ ಬ್ಯಾಂಕ್ ಗಳಿಗಿಂತ ಸೇಫ್ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸು. ಇದು ಕೇಂದ್ರ ಸರ್ಕಾರದಾಗಿರೋದ್ರಿಂದ ಯಾವುದೇ ರೀತಿ ನಿಮ್ಗೆ ಇಲ್ಲಿ ಮೋಸ ಆಗೋದಿಲ್ಲ. ಸೊ ಅದಕ್ಕೆ ಕೇಂದ್ರ ಸರ್ಕಾರನೇ ಗ್ಯಾರಂಟಿ ಅಂತ ಹೇಳಿ ತಿಳಿಸಿರುವಂತದ್ದು. ಅಂಡ್ ಇಲ್ಲಿ ಈ ಒಂದು ಮಹಿಳಾ ಸಮ್ಮಾನ್ ಯೋಜನೆ ಅಂತ ಹೇಳಿದ್ರೆ ಇಲ್ಲಿ ಪುರುಷರು ಯಾರು ಕೂಡ ನಿಮ್ಮ ಒಂದು ಅಮೌಂಟ್ ನ ಡೆಪಾಸಿಟ್ ಮಾಡೋಗಿಲ್ಲ. ಈ ಯೋಜನೆ ಬಂದು ಕೇವಲ ಮಹಿಳೆಯರಿಗೋಸ್ಕರ ಕೊಟ್ಟಿರುವಂತದ್ದು. ಸೊ ಆ ಹೆಸರಲ್ಲೇ ಇದೆ ನೋಡಿ, ಆ ಯೋಜನೆ ಹೆಸರೇ ಮಹಿಳಾ ಅಂತ ಬಂದಿರೋದ್ರಿಂದ ಮಹಿಳೆಯರಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು. ಅಥವಾ ನೀವು ಪುರುಷರು ಇಲ್ಲ ನಮ್ಮ ಹತ್ರ ಹಣ ಇದೆ ನಾವು ಡೆಪಾಸಿಟ್ ಮಾಡ್ಲೇಬೇಕಲ್ಲ ಅನ್ಕೊಂಡ್ರೆ ನಿಮ್ಮ ಹೆಂಡತಿಯ ಹೆಸರಲ್ಲಿ ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲೂ ಕೂಡ ಈ ಒಂದು ಯೋಜನೆಗೆ ನೀವು ಹಣವನ್ನ ಡೆಪಾಸಿಟ್ ಮಾಡಬಹುದು. 2 ಲಕ್ಷ ರೂಪಾಯಿ ಇಟ್ಟಿದ್ರೆ ನಿಮ್ಗೆ 2,32,000 ರೂಪಾಯಿ ಖಂಡಿತವಾಗ್ಲೂ ಸಿಗತ್ತೆ, ಓಕೆನಾ? ಇನ್ನ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಡೌಟ್ ಬಂದ್ಬಿಡ್ಬಹುದು, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಮ್ಗೆ ನಾವು ಇಟ್ಟಿರುವಂತಹ ಹಣ ಮತ್ತೆ ನಾವು ತಗೋಬೇಕು, 2 ವರ್ಷದವರೆಗೂ ಕಾಯಕ್ಕಾಗೋದಿಲ್ಲ, ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂತು, ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ತುಂಬಾ ಸೀರಿಯಸ್, ಏನೋ ಒಂದು ಆಪರೇಷನ್ ಇದೆ, ನಮ್ಗೆ ಆ ದುಡ್ಡೇ ಬೇಕಾಗಿದೆ ಈಗ ಕಟ್ಟಲಿಕ್ಕೆ, ಸೊ ಈ ರೀತಿ ಇರೋರು ಅಥವಾ ಯಾರಾದ್ರೂ ಕಟ್ಟಿರುವಂತವ್ರು ಮರಣ ಹೊಂದಿದ್ರೆ, ಡೆತ್ ಆದ್ರೆ, ಸೊ ಆ ಅಮೌಂಟ್ ನಮ್ಗೆ ಯಾವ ರೀತಿಯಾಗಿ ಕೊಡ್ತಾರೆ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ, ಸೊ ಏನಾದ್ರೂ ಡೆತ್ ಆದ್ರೆ ವ್ಯಕ್ತಿಗಳು ನೀವು ಮಧ್ಯದಲ್ಲೇನೆ ತಗೊಂಬಹುದು, ಆದ್ರೆ ಡೆತ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಅಂದ್ರೆ ನೀವಿಟ್ಟಿರೋ ಹಣವನ್ನ ಅವತ್ತಿನವರೆಗೂ ಬಡ್ಡಿ ಎಷ್ಟು ಬಂದಿರುತ್ತೋ ಅಷ್ಟನ್ನ ಸೇರಿಸಿ ಮಾತ್ರ ಅವರು ರಿಟರ್ನ್ ಮಾಡುವಂತದ್ದು. ಅಂಡ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಹೇಳಿದೆ ಅಲ್ವಾ, ಸೊ ಏನೋ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಬೇರೆ ಇನ್ನೇನೋ ಎಮರ್ಜೆನ್ಸಿ ಕೇಸ್ಗೆ ಅಂತ ಹೇಳ್ಬಿಟ್ಟು ನೀವು ಹಾಸ್ಪಿಟಲೈಸ್ಡ್ ಆಗಿರ್ತೀರಾ, ಸೊ ಅಂತ ಸಂದರ್ಭದಲ್ಲಿ ನೀವು ಈ ಹಣನ ತಗೋಬೇಕು ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಲ್ಲಿ ನೀವು ಸರ್ಟಿಫಿಕೇಟ್ ನ ತಗೊಂಡ್ಬರ್ಬೇಕಾಗತ್ತೆ, ಮೆಡಿಕಲ್ ಸರ್ಟಿಫಿಕೇಟ್. ಸೊ ಆ ರೀತಿ ತಂದು ಪೋಸ್ಟ್ ಆಫೀಸ್ ನಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಕೊಡ್ತಾರೆ, ಅದನ್ನ ಫಿಲ್ ಮಾಡ್ಬಿಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ನೆಲ್ಲ ಕೊಟ್ರೆ ಮಧ್ಯದಲ್ಲೂ ಕೂಡ ನೀವು ನಿಮ್ಮ ಒಂದು ಅಮೌಂಟ್ ನ ಎತ್ಕೋಬಹುದು, ಓಕೆನಾ? 2 ವರ್ಷದವರೆಗೂ ಕೂಡ ಕಾಯೋ ಅವಶ್ಯಕತೆ ಇರೋದಿಲ್ಲ. ಬಟ್ ನನ್ನ ಒಂದು ಒಪಿನಿಯನ್ ಏನು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ 2 ಲಕ್ಷ ನಮ್ಮ ಮನೇಲಿ ಇದೆ ಬಿಡು, 1 ಲಕ್ಷ ಇದೆ ಹೆಚ್ಚಾಗೇ ಇದೆ, ಸೊ ದುಡ್ಡಿಗೆ ನಾವು ಇನ್ನು ದುಡ್ಡನ್ನ ಬೆಳೆಸೋಣ ಅಂತ ಏನಾದ್ರೂ ನೀವು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ 2 ವರ್ಷದವರೆಗೂ ಕೂಡ ಬಿಡಿ, ಮಧ್ಯದಲ್ಲಿ ಎತ್ಕೊಳಕ್ ಹೋಗ್ಬಿಡಿ. ಸೊ ಯಾರು ಕೊಡ್ತಾರೆ 32,000 ರೂಪಾಯಿ ತಾನೇ 2 ವರ್ಷಕ್ಕೆ ಅಲ್ವಾ? ಸೊ ಆ 30,000 ಬಂದ್ರೆ ನಮ್ಮ ಮಕ್ಕಳಿಗೋ ಅಥವಾ ಇನ್ನೇನಕ್ಕೋ ಒಂದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ, ನಮ್ಮ ತಂದೆ ತಾಯಿಗಳ ನೋಡ್ಕೊಳ್ಳೋದಿಕ್ಕಾಗಿರ್ಬೋದು, ಏನಕ್ಕಾದ್ರೂ ಒಂದು 32,000 ರೂಪಾಯಿ ಖಂಡಿತ ಯೂಸ್ ಆಗತ್ತೆ. 2 ವರ್ಷ ನಮ್ದಲ್ಲ ಅದು ಅಂತ ಹೇಳ್ಬಿಟ್ಟು ಬಿಟ್ಟಿದ್ರೆ, ಸೊ ಅದಕ್ಕೆ ಸೇರಿಸಿ ಈ ಒಂದು ಹಣ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಪೋಸ್ಟ್ ಆಫೀಸ್ ನಲ್ಲಿ RD ಕಟ್ಟಬೇಕು ಅಂತ ಏನಾದ್ರೂ ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ಇದು ತುಂಬಾನೇ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಈಗ RD ಕಟ್ತೀರಾ ಅಂತ ಹೇಳಿದ್ರೆ ಒಂದು 2-3 ಆಪ್ಷನ್ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಪ್ರತಿ ತಿಂಗಳು 5,000 ರೂಪಾಯಿ ನಾವು ಕಟ್ತೀವಿ ಅನಿತಾ ಅಂತ ಅನ್ನೋದಾದ್ರೆ ನಿಮ್ಗೆ ಎಷ್ಟು ಸಿಗತ್ತೆ, ಎಷ್ಟು ವರ್ಷ ಕಟ್ಟಬೇಕಾಗತ್ತೆ, ನೀವು ಕಟ್ಟೋ ಅಮೌಂಟ್ ಎಷ್ಟು, ಹಾಗೆ ನಿಮ್ಗೆ ಬರೋ ಅಮೌಂಟ್ ಎಷ್ಟು, ಓಕೆನಾ? ಸೊ ಈ ರೀತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಅರ್ಜಿಯನ್ನ ಹಾಕ್ಬಹುದು, ಓಕೆನಾ? ಇವಾಗ 2024 ಜನವರಿ 1st ಇಂದ ಏನಾಗಿದೆ ಅಂತ ಹೇಳಿದ್ರೆ 10,000 ಏನಾದ್ರೂ ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ ನಲ್ಲಿ RD ಕಟ್ತಾರೆ ಅನ್ನುವಂತ ಜನಗಳಿಗೆ
ಸೊ ಇಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಗೊತ್ತಾ, 7,10,000 ರೂಪಾಯಿ ಅವರು ರಿಟರ್ನ್ ಅಮೌಂಟ್ ನ ತಗೋಬಹುದು ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು. ಓಕೆನಾ, ಸೊ ನೀವೇನಾದ್ರೂ ಪ್ರತಿ ತಿಂಗಳು 10,000 ಕಟ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಕೊನೆಯಲ್ಲಿ ಟೆನ್ಯೂರ್ ಪೀರಿಯಡ್ ಕಂಪ್ಲೀಟ್ ಆದಾಗ 7,07,10,000 ರುಪೀಸ್ ನಿಮ್ಗೆ ಸಿಗತ್ತೆ. ಸೊ ಖಂಡಿತವಾಗ್ಲೂ 10,000 ಕಟ್ಕೊಂಡು ಹೋಗಿ ನಮ್ಗೆ ಅಷ್ಟೊಂದು ಬಿಗ್ ಅಮೌಂಟ್ ಸಿಗತ್ತೆ ಅಂದ್ರೆ ಏನೋ, ನಮ್ಗೆ ಒಂದು ಮನೆ ಕಟ್ಟಕ್ ಆಗಿರ್ಬೋದು, ಮಕ್ಕಳು ಮದ್ವೆ ಮಾಡೋಕ್ ಆಗಿರ್ಬೋದು, ಸ್ವಲ್ಪ ಪ್ರಮಾಣದಲ್ಲಾದ್ರೂ ಇದು ಒಂದು ಯೂಸ್ ಆಗತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಎಷ್ಟು ವರ್ಷ ಕಟ್ಟಬೇಕು ನಾವು ಪ್ರತಿ ತಿಂಗಳು 10,000 ಅಂತ ಹೇಳಿ ನೀವು ಕೇಳೋದಾದ್ರೆ 5 ವರ್ಷ ಕಟ್ಟಬೇಕು ಆರ್ ಡಿ ನಲ್ಲಿ. ಓಕೆನಾ, ಸೊ ನಿಮಗೆ ಗೊತ್ತೇ ಇರುತ್ತೆ ಬೇರೆ ಇನ್ನ ಎಲ್ ಐ ಸಿ ಕಟ್ಟೋದು ಅಥವಾ ಬೇರೆ ಇನ್ನೆಲ್ಲಾದ್ರೂ ಕಟ್ತೀರಾ ಅಂದ್ರೆ ಮಿನಿಮಮ್ ಅಂತ ಅಂದ್ರೆ ಒಂದು 15 ವರ್ಷ, 9 ವರ್ಷ, 10 ವರ್ಷ ಈ ರೀತಿಯಾಗಿ ಲಾಂಗ್ ಪೀರಿಯಡ್ಸ್ ಇರುತ್ತೆ. ಬಟ್ ಆರ್ ಡಿ ನಲ್ಲಿ ಆಗೋದಿಲ್ಲ, ಜಸ್ಟ್ 5 ವರ್ಷ ನೀವು ಕಟ್ಟಿದ್ರೆ ಸಾಕು. 5 ವರ್ಷ ಅಂತ ಹೇಳಿದ್ರೆ ಆದಷ್ಟು ಬೇಗ ಕಳ್ದೇ ಹೋಗುತ್ತೆ ನಮ್ಗೆ ಗೊತ್ತಿಲ್ದಂಗೆ, ಹೌದಾ? ಸೊ 5 ವರ್ಷನೇ ನೀವು 10,000 ಕಟ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ 5 ವರ್ಷಕ್ಕೆ ನಿಮ್ಮ ಅಮೌಂಟ್ ಎಷ್ಟಾಗಿರುತ್ತೆ ಹೇಳಿ. 10,000 ಪ್ರತಿ ತಿಂಗಳು ಕಟ್ತೀರಾ ಅಂದ್ರೆ 6,00,000 ರೂಪಾಯಿ ನೀವೇ ಕಟ್ಟಿರ್ತೀರಾ ನಿಮ್ಗೆ ಗೊತ್ತಿಲ್ದಂಗೆ, ಹೌದಾ? ಸೊ 6,00,000 5 ವರ್ಷಕ್ಕೆ ನೀವು ಕಟ್ಟಿರ್ತೀರಾ. ಸೊ ನಿಮ್ಗೆ ಅದಕ್ಕೆ 1,10,000 ಸೇರಿಸಿ 7,10,000 ರೂಪಾಯಿ 5 ವರ್ಷ ಕಳೆದ ನಂತರ ನಿಮ್ಗೆ ಸಿಗತ್ತೆ ಈ ಒಂದು ಆರ್ ಡಿ ಸ್ಕೀಮ್ ನಲ್ಲಿ. ಅಂದ್ರೆ 10,000 ಪ್ರತಿ ತಿಂಗಳು ನೀವು ಕಟ್ಟೋದಾದ್ರೆ. ಓಕೆನಾ, ಸೊ ಈ ಒಂದು ಆರ್ ಡಿ ನ ಏನು ಮಹಿಳೆಯರೇ ಕಟ್ಟಬೇಕು ಅಂತ ಏನಿಲ್ಲ, ಅಂದ್ರೆ ಪುರುಷರು ಕೂಡ ಕಟ್ಟಬಹುದು. ಆರ್ ಡಿ ನಲ್ಲಿ ಆ ರೀತಿ ಏನಿಲ್ಲ. ಬಟ್ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ಅಂತ ಹೇಳಿದೆ ಅಲ್ವಾ, ಕೇವಲ 2 ವರ್ಷಕ್ಕೆ ಇಡೋದು ಡೆಪಾಸಿಟ್ ನ, ಅದು ಮಾತ್ರ ಬರೀ ಮಹಿಳೆಯರಿಗೆ ಅಂತ ಹೇಳಿ ಮಾಡಿರುವಂತದ್ದು. ಓಕೆನಾ, ಸೊ ಈಗ ಇದು ಗೊತ್ತಾಯ್ತು. ಹಾಗಾದ್ರೆ ಯಾವ ರೀತಿಯಾಗಿ ನೀವು ಪ್ರತಿ ತಿಂಗಳು ಯಾವ ಡೇಟ್ ಗೆ ಈ ಒಂದು ಆರ್ ಡಿ ಅನ್ನ ಕಟ್ಕೋಬೇಕು ಅಂತ ಹೇಳಿದ್ರೆ, ನೀವೇನಾದ್ರೂ ಈಗ ಆರ್ ಡಿ ಅನ್ನ ಓಪನ್ ಮಾಡಿಸ್ಲಿಕ್ಕೆ ಪೋಸ್ಟ್ ಆಫೀಸ್ ಗೆ ಹೋಗ್ತೀರಾ ಅಂತ ಹೇಳಿದ್ರೆ 1ನೇ ತಾರೀಕಿಂದ 15ನೇ ತಾರೀಕಿನ ಒಳಗಡೆ ಏನಾದ್ರೂ ನೀವು ಪೋಸ್ಟ್ ಆಫೀಸ್ ನಲ್ಲಿ ಈ ಒಂದು ಖಾತೆಯನ್ನ ಓಪನ್ ಮಾಡಿಸಿದ್ರಿ ಅಂತ ಹೇಳಿದ್ರೆ, ನೀವು ಕೂಡ ಪ್ರತಿ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆನೆ ಈ ಒಂದು ಅಮೌಂಟ್ ನ ಡೆಪಾಸಿಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಪ್ರತಿ ತಿಂಗಳು. ಓಕೆನಾ, ಅಥವಾ 15ನೇ ತಾರೀಕಿಂದ 30ನೇ ತಾರೀಕು ಒಳಗಾಗಿ, 16ನೇ ತಾರೀಕು, 17ನೇ ತಾರೀಕು ಅಥವಾ ಒಂದು 20ನೇ ತಾರೀಕು ಏನಾದ್ರು ಪೋಸ್ಟ್ ಆಫೀಸ್ ಅಲ್ಲಿ ನಾವು ಆರ್ ಡಿ ಮಾಡಿಸ್ಬೇಕು, ಈ ರೀತಿ ಪ್ರತಿ ತಿಂಗಳು ಕಟ್ತೀವಿ ಅಂತ ಹೇಳಿ ಹೋಗಿದ್ರಿ ಅಂತ ಹೇಳಿದ್ರೆ, ಸೊ 15ನೇ ತಾರೀಕಿಂದ 30ನೇ ತಾರೀಕು ಒಳಗಾಗಿ ಪ್ರತಿ ತಿಂಗಳು ನೀವು 10,000 ಕಟ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ 15 ದಿನ ಟೈಮ್ ಇರುತ್ತೆ ನಿಮ್ಗೆ, ಅವತ್ತಿನ ದಿನ ಹೋಗ್ಬಿಟ್ಟು ಯಾವತ್ತಾದ್ರೂ ನೀವು ಹೋಗಿ ಕಟ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಈಗ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಅಕೌಂಟ್ ಓಪನ್ ಮಾಡಿಸಿದೀರಾ ಅಂದ್ರೆ ನೀವು ಹೋಗಿ 15ನೇ ತಾರೀಕು ಕೂಡ ಪ್ರತಿ ತಿಂಗಳು ಕಟ್ಬೋದು. ಇಲ್ಲ, ಈ ತಿಂಗಳು ನಾನು 1ನೇ ತಾರೀಕಿಂದ 15ನೇ ತಾರೀಕು ಒಳಗೆ ಕಟ್ತೀನಿ, ಮುಂದಿನ ತಿಂಗಳು ನನ್ನ ಹತ್ರ ಇಲ್ಲ, 15ನೇ ತಾರೀಕು ಮೇಲ್ ಕಟ್ಬಿಡ್ತೀನಿ ಅಂದ್ರೆ ಆ ರೀತಿ ಆಗೋದಿಲ್ಲ, ಕಟ್ಬೋದು. ಆದ್ರೆ ನಿಮ್ಗೆ ಎಕ್ಸ್ಟ್ರಾ ಪೆನಾಲ್ಟಿ ಅಂತ ಹೇಳಿ ಹಾಕ್ಬಿಡ್ತಾರೆ. ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಬಟ್ ನೀವು ಯಾವ ಒಂದು ಟೈಮ್ ನ ಚೂಸ್ ಮಾಡಿರ್ತೀರಾ, 1ನೇ ತಾರೀಕಿಂದ 15ನೇ ತಾರೀಕು ಒಳಗೆ ಕಟ್ಬೇಕಾ ಅಥವಾ 15ನೇ ತಾರೀಕಿಂದ 30ನೇ ತಾರೀಕು ಕಟ್ತೀರಾ ಅಂತ ಹೇಳ್ಬಿಟ್ಟು ಮುಂಚೆನೆ ನೀವು ಚೂಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಆ ಡೇಟ್ ಒಳಗಡೆ ನೀವು ಯಾವತ್ತಾದ್ರೂ ಕಟ್ತಾ ಹೋದ್ರೆ ನಿಮ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಪೆನಾಲ್ಟಿ ಏನ್ ಬೀಳೋದಿಲ್ಲ. ಸೊ ಖಂಡಿತವಾಗ್ಲೂ ಆರಾಮ್ಸೆ ನೀವು 10,000 ಕಟ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಬರೀ 5 ವರ್ಷಕ್ಕೆ ನಿಮ್ಗೆ 7,10,000 ರೂಪಾಯಿ ಸಿಗತ್ತೆ. ಸೊ 1,10,000 ರೂಪಾಯಿ ಕಣ್ಮುಚ್ಚಿ ಕಣ್ ಬಿಡೋದ್ರೊಳಗೆ 5 ವರ್ಷ ತುಂಬೋಗುತ್ತೆ, ಆರಾಮ್ಸೆ ಆಗಿ ನೀವು ದುಡ್ಡನ್ನ ತಗೋಬಹುದು. ಈ ರೀತಿಯಾಗಿ 10,000 ಯೋಜನೆ ಬಂದಿರುವಂತದ್ದು ಈಗ 2024ನೇ ಇಸ್ವಿಯಿಂದ. ಓಕೆನಾ, ಸೊ ಈಗ ನಿಮ್ಗೆ ಅನ್ಸುತ್ತೆ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ, 10,000 ಕಟ್ಟಕ್ ಆಗೋದಿಲ್ಲ ಅನಿತ, ನಮ್ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಇರುತ್ತೆ, ಪ್ರತಿ ತಿಂಗಳು ನಾವು 5,000 ಕಟ್ಬೋದಾ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಟ್ಬೋದು. 5,000 ನೀವು ಪ್ರತಿ ತಿಂಗಳು ಕಟ್ತಾ ಹೋಗ್ತೀರಾ, 5 ವರ್ಷ ಕಟ್ಲೇಬೇಕು. ಓಕೆನಾ, ಸೊ ಇದು ಲಾಂಗ್ ಇಯರ್ಸ್ ಏನಲ್ಲ, 5 ವರ್ಷ ತುಂಬಾ ಶಾರ್ಟ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ 5 ವರ್ಷ ನಾವು 5,000 ಕಟ್ತೀವಿ ಅಂದ್ರೆ ಎಷ್ಟು ಅಮೌಂಟ್ ನಿಮ್ದಾಗತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ 3,00,000 ಹಣ ಆಗತ್ತೆ, ಹೌದಾ? ಅಂದ್ರೆ 5 ವರ್ಷಕ್ಕೆ ನೀವು 3,00,000 ರೂಪಾಯಿ ಕಟ್ಟಿರ್ತೀರಾ, ನಿಮ್ಗೆ ಅವರು ಎಷ್ಟು ಸೇರಿಸಿ ಕೊಡ್ತಾರೆ ಅಂತ ಹೇಳಿದ್ರೆ 3,55,000 ರೂಪಾಯಿ ಕೊಡ್ತಾರೆ. ಅಂದ್ರೆ 55,000 ರೂಪಾಯಿ ನಿಮ್ಗೆ ಆಡಪ್ ಆಗತ್ತೆ ಅಲ್ಲಿ, ನಿಮ್ದೆ 3,00,000 ಹಣ, 55,000 ರೂಪಾಯಿ ಇಂಟ್ರೆಸ್ಟ್ ಅಂತ ಹೇಳಿ ಸಿಗತ್ತೆ 5 ವರ್ಷಕ್ಕೆ. ಓಕೆನಾ, ಸೊ 5,000 ಕಟ್ಬಹುದು, ಅಥವಾ ಕೇವಲ 2,000 ಕೂಡ ಆರ್ ಡಿ ಅನ್ನ ಕಟ್ತಾ ಹೋಗ್ಬಹುದು, ಅಥವಾ 1,000 ರೂಪಾಯಿ ಕಟ್ತಾ ಹೋಗ್ತೀರಾ ಅಂದ್ರೆ 60,000 ನೀವೇ ಕಟ್ಟಿರ್ತೀರಾ 5 ವರ್ಷಕ್ಕೆ, ನಿಮ್ಗೆ ಒಂದು 71,000 ರೂಪಾಯಿ ಏನೋ ಸಿಗತ್ತೆ, 11,000 ರೂಪಾಯಿ ಜಾಸ್ತಿ ಸಿಗತ್ತೆ. ಸೊ ಈ ರೀತಿನಲ್ಲಿ ಅಟ್ಲೀಸ್ಟ್ ನೀವು 5-10,000 ತಗೊಂಡ್ರಿ ಅಂತ ಹೇಳಿದ್ರೆ 50,000, 1,00,000 ಈ ರೀತಿ ಎಕ್ಸ್ಟ್ರಾ ಅಮೌಂಟ್ ನಿಮ್ಗೆ ಬಡ್ಡಿ ರೂಪದಲ್ಲಿ ಸಿಗತ್ತೆ. ಅಂಡ್ ಇದರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ. ಗ್ಯಾರಂಟಿ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ಬ್ಯಾಂಕ್ ಪೋಸ್ಟ್ ಆಫೀಸ್ ನ ಕಂಪೇರ್ ಮಾಡಿದ್ರೆ ಪೋಸ್ಟ್ ಆಫೀಸ್ ಅಂತೂ ಯಾರು ಭಯ ಪಡೋ ಹಾಗೆ ಇಲ್ಲ, ಇದರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ತಿಳಿಸಿರುವಂತದ್ದು. ಸೊ ಈ ರೀತಿ ಆರ್ ಡಿ ಸ್ಕೀಮ್ಸ್ ಗಳನ್ನ ನೀವು ಉಪಯೋಗಿಸ್ಕೋಬಹುದು. ಅಂಡ್ ಆರ್ ಡಿ ಮಾಡಿಸ್ತೀರಾ ಅಂದ್ರೆ ನೀವು ಯಾವತ್ತಾದ್ರೂ ಹೋಗ್ಬೋದು, ಇದಕ್ಕೇನು ಲಾಸ್ಟ್ ಡೇಟು ಫಸ್ಟ್ ಡೇಟು ಏನು ಇರೋದಿಲ್ಲ. ಯಾವಾಗ ಬೇಕಾದ್ರೂ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ನಲ್ಲಿ ಕೇಳಿದ್ರೆ ಆರ್ ಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಓಕೆನಾ, ಸೊ ಇದಿಷ್ಟು ನಿಮ್ಗೆ ಗೊತ್ತಾಯ್ತಲ್ವಾ ಆರ್ ಡಿ ಬಗ್ಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿರಿ. ಸೊ ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಆಗಿ ನಾನು ಯಾವ್ದಾದ್ರೂ ವಿಡಿಯೋ ಮಾಡಿದಾಗ ಖಂಡಿತ ನಿಮ್ಮ ಡೌಟ್ಸ್ ಗಳಿಗೆ ಉತ್ತರನ ಕೊಡ್ತೀನಿ. ಓಕೆನಾ, ಸೊ ಸಾಕಷ್ಟು ದಿನದಿಂದ ಕೇಳ್ತಾ ಇದ್ರಿ ಅನಿತಾ ಪೋಸ್ಟ್ ಆಫೀಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು, ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಫೈನಲಿ ಗೃಹಲಕ್ಷ್ಮಿ ಬಗ್ಗೆ ಅಂತೂ ಮತ್ತೆ ಬಂದು ಕಮೆಂಟ್ ಮಾಡ್ಬಿಡ್ತೀರಾ,
ಅನಿತಾ ನಮ್ಗೆ 8ನೇ ಕಂತಿನ ಹಣ ಬಂದಿಲ್ಲ 7ನೇ ಕಂತಿನ ಹಣ ಬಂದಿಲ್ಲ ಸೊ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತೀರಾ ಅಂತ ಹೇಳ್ಬಿಟ್ಟು ಯಾರು ಭಯ ಪಡಬೇಡಿ ಸಾಕಷ್ಟು ಸಲ ಹೇಳಿದೀನಿ ಬಿಡುಗಡೆ ಆಗಿದೆ ಹೌದು ಆದ್ರೆ ಇನ್ನೂ ಕೂಡ ಒಂದು 20 ಲಕ್ಷ ಜನಗಳಿಗೆ ಬಂದಿಲ್ಲ ಹಣ ಬಂದೇ ಬರುತ್ತೆ ಯಾಕಂದ್ರೆ ಈ ತಿಂಗಳು ಏಪ್ರಿಲ್ 26ನೇ ತಾರೀಕಿಂದ ಲೋಕಸಭಾ ಚುನಾವಣೆ ಇರೋದ್ರಿಂದ ಯಾರು ಭಯ ಪಡೋ ಅವಶ್ಯಕತೆನೇ ಇಲ್ಲ ನಿಮಗೆ 25ನೇ ತಾರೀಕು ಒಳಗಾಗಿ 7ನೇ ಕಂತು ಬಂದಿಲ್ಲ ಅಂದ್ರೂ ಬರುತ್ತೆ ನಿಮಗೆ 8ನೇ ಕಂತಂತೂ ಇವಾಗಲೇ ಬರುತ್ತೆ ಈ ಒಂದು ವಾರದಲ್ಲೇ ಫಿನಿಶ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಖಂಡಿತ ನಿಮ್ಮ ಒಂದು ಅಕೌಂಟ್ ನ ಚೆಕ್ ಮಾಡ್ಕೊಂತ ಇರಿ ಈ ಒಂದು ವಾರದಲ್ಲೇ ನಿಮಗೆ ಆ ಹಣ ಕೂಡ ಬಂದ್ಬಿಡುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಯಾವ ಯಾವ ರೀತಿ ನಿಮಗೆ ವಿಡಿಯೋಸ್ ಗಳು ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೂ ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಓಕೆನಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.